हेलो नमस्कार नानु निम्म प्रीतिया भवानी कठिन परिश्रम मत्ते निम्मलिरुव आत्मविश्वास इवेरडु नीवु सदा निम्म जोते इट्कोंडिद्रे गेलुविन हादि निम्मदागुत्ते निम्गे यावागलू यशस्सु सिक्ताने होगुत्ते इदन्न हेळ्ता इवत्तिन वीडियोन स्टार्ट माडोण स्टार्ट माडक्किंत मुंचे नन्न चानल्गे सब्सक्राइब आगि ई वीडियो निम्गे इष्ट आद्रे लाइक माडि ಬೇರೆಯವರಿಗೆ ಉಪಯೋಗ ಆಗುತ್ತೆ ಅಂತ ಅನ್ನೋದಾದ್ರೆ ಶೇರ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಟಾಪಿಕ್ ವರ್ಕ್ ಫ್ರಮ್ ಹೋಮ್. ಸೊ ವರ್ಕ್ ಫ್ರಮ್ ಹೋಮ್ ಎಲ್ಲರೂ ಮಾಡ್ಬೋದು. ಯಾರೆಲ್ಲ ಮಾಡ್ಬೋದು? ನಿಮ್ 18 ಇಯರ್ಸ್ ಇಂದ 55 ಇಯರ್ಸ್ ತನಕ ಯಾರೇ ಆಗಿರಲಿ ಮಾಡಿರ್ಬೋದು. ಇಂಜಿನಿಯರಿಂಗ್ಗೆ ಓದಿರಬೇಕು ಅಂತಿಲ್ಲ, ಡಿಗ್ರಿ ಮಾಡಿರಬೇಕು ಅಂತೇನಿಲ್ಲ, ಏನೇ ಮಾಡಿಲ್ಲ ಅಂತಂದ್ರು 12th ಪಾಸ್ ಆಗಿದ್ದೀರಾ ಸಾಕು. ಸೊ ಏನು ಕೆಲಸ ಮಾಡೋದು ವರ್ಕ್ ಫ್ರಮ್ ಹೋಮ್ ಅಂತ ಅಂದ್ರೆ ಯಾರಿಗೆ ಫೋನ್ ಪೇ ಗೊತ್ತಿಲ್ಲ? ಸೊ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಫೋನ್ ಪೇ ಅಂತ ಗೊತ್ತು. ಎಲ್ಲರೂ ಡಿಜಿಟಲೈಸ್ಡ್ ಆಗಿರೋದ್ರಿಂದ ಫೋನ್ ಪೇ ಎಲ್ಲರ ಫೋನಲ್ಲಿ ಡೌನ್ಲೋಡ್ ಮಾಡಿರ್ತಾರೆ. ಸೊ ಈ ಫೋನ್ ಪೇ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ದಟ್ ಇಸ್ ವರ್ಕ್ ಫ್ರಮ್ ಹೋಮ್. ಸೊ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೂ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇದ್ರೆ ಈ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ. ನಾನು ಹೇಳುವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಕಂಪ್ಲೀಟ್ ಸ್ಟೆಪ್ಸ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಕೊನೆ ತನಕ. ಇದಕ್ಕೆ ನೀವು 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ, ಅದೇ ಒಂದು ಖುಷಿ ವಿಷಯ. ನೀವು 1 ರೂಪಾಯಿ ಖರ್ಚು ಮಾಡಿದ್ರೆ ನೀವು ತಿಂಗಳಿಗೆ 23-25 ಸಾವಿರ ತನಕ ದುಡಿಬೋದು. ಸೊ ಇಷ್ಟೊಂದೆಲ್ಲ ಆಪ್ಷನ್ಸ್ ಇದ್ದಾಗ ಯಾರಿಗೆ ಬಿಡಬೇಕು? ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನೀವು ಎನ್ರೋಲ್ ಆಗಿ ನಿಮಗೇನಾದ್ರೂ ಕೆಲಸ ಸಿಕ್ಕಿದ್ರೆ ಖುಷಿ ವಿಷಯ. ಅದನ್ನ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಅಪ್ಲಿಕೇಶನ್ ಕಡೆ ಹೋಗೋಣ, ಬನ್ನಿ ಅಪ್ಲಿಕೇಶನ್ ನೋಡೋಕೆ ಹೋಗೋಣ. ಸೊ ನಾನು ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ತರದ ಒಂದು ಪೇಜ್ ಕಾಣಿಸುತ್ತೆ. ಇದಕ್ಕೂ ಮುಂಚೆ ನಿಮಗೆ ಅಲ್ಲಿ ಸರ್ಚ್ ಪೇಜ್ ಇರುತ್ತೆ, ಆ ಪೇಜಲ್ಲಿ ನೀವು ಫೋನ್ ಪೇ ಅಂತ ಸರ್ಚ್ ಕೊಡಬೇಕು. ಆವಾಗ ನಿಮಗೆ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅನ್ನೋ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ. ನೀವು ನೆಕ್ಸ್ಟ್ ಅನ್ನೋದನ್ನು ಒತ್ತಿದಾಗ ಇಲ್ಲಿ 4 ಕ್ವೆಶ್ಚನ್ಸ್ ಕೇಳ್ತಾರೆ. ವೆರಿ ಸಿಂಪಲ್, ನೀವು 12th ಪಾಸ್ ಆಗಿದ್ದೀರಾ ಅಂದರೆ ನೀವು ಸೆಕೆಂಡ್ ಪಿ ಯು ಪಾಸ್ ಆಗಿದ್ದೀರಾ ಅಂತಂದರೆ ಎಸ್ ಅಂತ ಕೊಡಬೇಕು. ನೀವು ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದ ಕೆಲಸ ಮಾಡೋಕ್ಕೆ ಒಪ್ಪಿಗೆನಾ ಅಂತ ಕೇಳ್ತಾರೆ, ಎಸ್ ಅಂತ ಕೊಡಿ. ನಿಮಗೆ ಹಿಂದಿ ಬರುತ್ತಾ? ಬರುತ್ತೆ ಅಂದರೆ ಬರುತ್ತೆ ಕೊಡಿ. ಇಲ್ಲಿ ಮೇನಾಗಿ ಹಿಂದಿ ಇಂಗ್ಲೀಷ್ ಬರಬೇಕು. ಕಂಪ್ಲೀಟಾಗಿ ಬಂದಿಲ್ಲ ಅಂದರೂ ನಡೆಯುತ್ತೆ, ನಿಮ್ಗೆ ಒಂದು ಸ್ವಲ್ಪ ಮ್ಯಾನೇಜಬಲ್ ಮಾಡೋ ಥರ ಇರಬೇಕು. ಸೊ ಕಳಿಸಿದ ತಕ್ಷಣ ನಿಮಗೆ ಇದು ಗ್ಯಾರಂಟೀಡ್ ಇಂಟರ್ವ್ಯೂ ಕೋರ್ಸ್ ಅಂತ ಅವರೇ ಹೇಳ್ತಾರೆ. ಸೊ ಇದು ಯಾವುದೇ ಬೋಗಸ್ ಅಲ್ಲ, ನೀವು ಈ ಜಾಬ್ ಮೇಲೆ ಸಂಪೂರ್ಣ ನಂಬಿಕೆ ಇಡ್ಬೋದು. ಈಗ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಜಾಬ್ ಪ್ರೊಫೈಲ್ ಕಾಣಿಸ್ತಾ ಇದೆ. ಸೊ ಕಂಪ್ನಿ ನೇಮು, ನಿಮ್ಮ ಪ್ರೊಫೈಲ್ ಏನು, ಅದರ ಸ್ಯಾಲ್ರಿ ಎಷ್ಟಿದೆ, ಫ್ರೆಷರ್ಗೆ ಎಷ್ಟು ಸ್ಯಾಲ್ರಿ ಇದೆ, ಎಕ್ಸ್ಪೀರಿಯನ್ಸ್ಡ್ಗೆ ಎಷ್ಟು ಸ್ಯಾಲ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಲೊಕೇಶನ್ ಕೂಡ ಹೇಳಿದ್ದಾರೆ, ದಿಸ್ ಇಸ್ ವರ್ಕ್ ಫ್ರಮ್ ಹೋಮ್ ಅಂತ. ಸೊ ಇದಿಷ್ಟು ಕಂಪ್ಲೀಟ್ ಆಗಿ ಜಾಬ್ ಪ್ರೊಫೈಲ್ ಆಗಿರುತ್ತೆ. ಈ ಪೇಜಿಂದ ನಾನು ನೆಕ್ಸ್ಟ್ ಪೇಜ್ಗೆ ಹೋಗಬೇಕು. ಅಲ್ಲಿ ಕೆಳಗಡೆ ಸ್ಕ್ರಾಲ್ ಅಂತ ಕಾಣಿಸ್ತಾ ಇರುತ್ತೆ. ಸೊ ನೀವು ಚೆಕ್ ಮಾಡಿ ಕೆಳಗಡೆ ಏನಾದ್ರು ಇರುತ್ತೆ ಅಂತ ಅಂದ್ಬಿಟ್ಟು, ಕೆಳಗಡೆ ಚೆಕ್ ಮಾಡಿದಾಗ ಏನೂ ಇಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಪೇಜ್ಗೆ ಹೋಗಬೇಕಾಗತ್ತೆ. ಸೊ ಮೋರ್ ಅಬೌಟ್ ಫೋನ್ ಪೇ, ಎಲ್ಲರಿಗೂ ಫೋನ್ ಪೇ ಬಗ್ಗೆ ಜಸ್ಟ್ ಬೇಸಿಕ್ ಐಡಿಯಾ ಇರುತ್ತೆ, ಕೆಲವ್ರಿಗೆ ಅದು ಇರಲ್ಲ. ಆದರೂ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆ ಕಂಪ್ನಿದು ಡೀಟೇಲ್ಸ್ ತಿಳ್ಕೊಬೇಕಲ್ವಾ, ಅದಕ್ಕೆ ಅವರೇ ಹಾಕಿದ್ದಾರೆ. ಇದು ಜಾಬ್ ಡಿಸ್ಕ್ರಿಪ್ಷನ್ ಇನ್ನು ಜಾಸ್ತಿ ಹಾಕಿದ್ದಾರೆ. ನಿಮ್ಗೆ 12th ಪಾಸ್ ಆಗಿರ್ಬೇಕು. ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೆ ಆಡಿಯೋ ರೆಕಾರ್ಡ್ ಮಾಡ್ತಕ್ಕೆ ಬಿಡ್ತಾರೆ ಲಾಸ್ಟ್ ಅಲ್ಲಿ. ಸೊ ನೀವು ಆಡಿಯೋ ಕೂಡ ರೆಕಾರ್ಡ್ ಮಾಡಬೇಕು. ಆಡಿಯೋ ರೆಕಾರ್ಡಿಂಗ್ ತುಂಬಾ ಕ್ಲೀನ್ ಆಗಿರೋ ಅಂದ್ರೆ ಕ್ವಯಟ್ ಆಗಿರೋ ಜಾಗದಲ್ಲಿ ನೀವು ಆಡಿಯೋ ಕರೆಕ್ಟ್ ಆಗಿ ಕೇಳೋ ತರ ಮಾಡ್ಬೇಕು. ಅದೇ ಫಸ್ಟ್ ಸ್ಟೆಪ್ ಇಂಟರ್ವ್ಯೂದು. ಅದ್ರಲ್ಲಿ ನೀವು ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ರೌಂಡ್ ನಿಮಗೆ ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಇಂಟರ್ವ್ಯೂ ಕೊಡ್ತಾರೆ. ನಿಮ್ಮ
ಈ ಮಧ್ಯದಲ್ಲಿ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ, ನಾನು ನಿಮಗೆ ಆದಷ್ಟು ಕ್ಲಿಯರ್ ಮಾಡ್ತೀನಿ ನಿಮ್ಗೆ ಏನೇನು ಡೌಟ್ ಇದೆ ಅದನ್ನು. ಸೊ ಮತ್ತೆ ಫೈನಲಿ ಲಾಸ್ಟಿಗೆ ಬಂತು, ಜಾಬ್ ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ. ಮತ್ತೆ ನಾವು ನೆಕ್ಸ್ಟ್ ಅವರು ಇಲ್ಲಿ ಆಡಿಯೋ ಎಕ್ಸಸೈಸಸ್ ಹೇಳಿದೆ. ನಾನು ಈ ಮುಂಚೆನೇ ಹೇಳಿದೆ ನಿಮ್ಮದು ಫ್ಲೂಯೆನ್ಸಿ ಇರಬೇಕು ಮಾತಾಡೋದಲ್ಲೆಲ್ಲ. ಸೊ ಅದಕ್ಕೆ ಎರಡು ಶಾರ್ಟ್ ಆಡಿಯೋ ಎಕ್ಸಸೈಸ್ ಇರುತ್ತೆ. ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಸೊ ನೀವು ಈ ಇಂಟರ್ವ್ಯೂನಲ್ಲಿ ಶಾರ್ಟ್ ಲಿಸ್ಟ್ ಆಗಬೇಕು ಅಂತಂದರೆ ನೀವು ಇದರಲ್ಲಿ ಈ ರೌಂಡಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಅಷ್ಟಲ್ಲದೆ ಇದು ರೆಕಾರ್ಡ್ ಮಾಡಬೇಕಾದ್ರೆ ನೀವೊಂದು ಕ್ವೈಟ್ ಆಗಿರೋ ಪ್ಲೇಸಲ್ಲಿ ಇರಬೇಕು. ಮತ್ತು ಯಾವುದೇ ಸ್ಟೆಪ್ನು ಸ್ಕಿಪ್ ಮಾಡಬೇಡಿ, ಅದೇ ಇಂಪಾರ್ಟೆಂಟ್. ಸೊ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನೀವು ಸ್ಕಿಪ್ ಮಾಡಬೇಡಿ, ನೆನ್ಪಿಟ್ಕೊಳ್ಳಿ, ಇದನ್ನು ಸ್ಕಿಪ್ ಮಾಡಬೇಡಿ. ಸೊ ಆಡಿಯೋ ಎಕ್ಸಸೈಸ್ ಆದಮೇಲೆ ಇಲ್ಲಿ ಕೆಳಗಡೆ ಚೆಕ್ ದ ಲಿಂಕ್ ಅಂತ ಇದೆಯಲ್ಲ, ಆ ಪೋರ್ಷನ್ನ ನೀವು ಒತ್ತಬೇಕಾಗತ್ತೆ. ಸೊ ಅಲ್ಲಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಸ್ ಕೇಳ್ತಾರೆ, ನೀವು ಆ ಇನ್ಫಾರ್ಮೇಷನ್ಸ್ ಎಲ್ಲದನ್ನು ಕಂಪ್ಲೀಟ್ ಆಗಿ ಫಿಲ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಹಿಯರ್ ಅನ್ನೋದನ್ನ ಒತ್ತಿದ ತಕ್ಷಣ ನಿಮಗೆ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಕೆಲವೊಂದು ಡೀಟೇಲ್ಸ್ ಎಲ್ಲ ಲೈಕ್ ಕಂಪಲ್ಸರಿ ರಿಕ್ವೈರ್ಡ್ ಅಂತ ಇರುತ್ತೆ, ಅದನ್ನೆಲ್ಲ ನೀವು ಹಾಕಬೇಕು. ಮತ್ತೆ ನೀವು ಯಾವ ವಾಟ್ಸಪ್ ನಂಬರ್ ಯೂಸ್ ಮಾಡ್ತಿದ್ದೀರಾ ಅದೇ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ. ಅವರು ನಿಮಗೆ ಈ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಶಾರ್ಟ್ ಲಿಸ್ಟ್ ಆದರೆ ನೆಕ್ಸ್ಟು ನಿಮಗೆ ವಾಟ್ಸಪ್ ಮೂಲಕ ಕಾಲ್ ಮಾಡಿ ನಾನು ನೆಕ್ಸ್ಟ್ ಶೆಡ್ಯೂಲ್ ಹೇಳಿ ನಿಮ್ಮದು ನೆಕ್ಸ್ಟ್ ಪ್ರಾಸೆಸ್ ಏನಿದೆ ಅದನ್ನು ತಿಳಿಸ್ತಾ ಹೋಗ್ತಾರೆ. ಸೊ ಇಲ್ಲಿದ ಏನೇನು ಲಿಸ್ಟ್ ಇದೆ ಕ್ವಶನ್ಸು ಎಲ್ಲದಕ್ಕೂ ಕಂಪಲ್ಸರಿ ಇದೆ. ಸೊ ಅದೆಲ್ಲದನ್ನು ನೀವು ಕಂಪ್ಲೀಟಾಗಿ ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಈ ಕಂಪ್ಲೀಟ್ ಎಲ್ಲದನ್ನು ಫಿಲ್ ಮಾಡಿದ್ಮೇಲೆ ಮತ್ತೆ ಅಪ್ಲಿಕೇಶನ್ಗೆ ರೀಡೈರೆಕ್ಟ್ ಆಗುತ್ತೆ. ಯಾವುದು ಡೌಟ್ ಇಲ್ಲ ಅಂತ ಅನ್ಕೋತೀನಿ, ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿಗೆ ಯಾರಿಗಾದರೂ ಈ ವಿಡಿಯೋದಿಂದ ಉಪಯೋಗ ಆಗುತ್ತೆ ಅಂದರೆ ಅವ್ರಿಗೂ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕ್ಕೆ ನಿಮಗೆ ಸರಿ ಆಗಲ್ಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ನಾನು ಇವಾಗ ಹೋಗಿ ಬರ್ತೀನಿ. ಬಾಯ್ ಬಾಯ್.